ಸ್ವಲ್ಪ ನಿಂತ್ಕೊಳ್ಳಿ ಮಣಿಯವರೇ. ಮಣಿಯವರೇ, ಎಲ್ಲಿ ಹೋಗ್ತಾ ಇದ್ದೀರಾ? ಮಣಿಯವರೇ ಸ್ವಲ್ಪ ನಿಂತ್ಕೊಳ್ಳಿ. ಮಣಿಯವರೇ, ಮಣಿಯವರೇ, ಮಣಿಯವರೇ ನಿಂತ್ಕೊಳ್ಳಿ. ಅವರೇ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಲ್ಲ ಮಣಿಯವರೇ. ಮಣಿಯವರೇ ನಿಂತ್ಕೊಳ್ಳಿ. ಮಣಿಯವರೇ, ನಿಮ್ಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನೀವು ಹೀಗೆ ಹೋಗ್ತಿದ್ದೀರಲ್ಲ, ನಿಮ್ಗೇನ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವ್ರಿಗೆ ಏನಂತ ಉತ್ತರ ಕೊಡ್ಲಿ? ನಾನು ಬನ್ನಿ ಇವರೆಲ್ಲ ಸುಮ್ಮನೆ. ಅವಳೆಲ್ಲ ಹೋಗಿದ್ದಾಳೆ, ಅವಳಿಗೇನೋ ಆಗಿದೆ ಅಂತ ಟೆನ್ಷನ್ ಮಾಡ್ಕೋತಾ ಇದ್ದಾರೆ. ಆದರೆ ಅವಳು ಶಿವಮ್ ಆಫೀಸ್ಗೆ ಹೋಗಿದ್ದಾಳೆ ಅಂತ ಕನ್ಫರ್ಮ್ ಆಯ್ತಲ್ವಾ? ಮತ್ತೆ ಯಾಕೆ ಇವರೆಲ್ಲ ಟೆನ್ಷನ್ ಮಾಡ್ಕೋತಿದ್ದಾರೆ? ಊರೆಲ್ಲ ಸುತ್ತಾಡಾದ್ಮೇಲೆ ತಾನಾಗೆ ಮನೆಗೆ ಬರ್ತಾಳೆ. ಶಿವಮ್ಮು ಹೋಗಿ ಹೋಗಿ ಆ ಕೆಲ್ಸದೋಳಿಂದ ಯಾಕೆ ಬಿದ್ದಿದ್ದಾನೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅವ್ನು ಮನ್ಸು ಮಾಡಿದ್ರೆ ಎಷ್ಟು ಚೆನ್ನಾಗಿರೋ ಹುಡುಗರು ಸಿಗ್ತಾರೆ. ಆ ಮಣಿ ಶ್ರೀಮಂತರ ಹುಡುಗರನ್ನ ಹೇಗೆ ಬುಟ್ಟಿ ಹಾಕೋಬೇಕು ಅನ್ನೋದು ಅವಳು ಚೆನ್ನಾಗಿ ಗೊತ್ತು. ಮೊದಲು ನಮ್ಮ ನಕ್ಕಲನ್ನ ಬುಟ್ಟಿಗೆ ಹಾಕ್ಕೊಂಡ್ಲು, ಈಗ ಶಿವಮ್ಮಿಂದೇ